ಅಂದ್ರೆ ಹಿಂಗಾದ್ರೂ ಇದ್ರೆ ನಡಿಬಹುದು ಅಂತ ಇದ್ದೆ. ಅದ ವರ್ಕ್ಶಾಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ವಾರನು ಒಂದೊಂದು ಹೊಸ ವರ್ಡ್ಸ್ಗಳು ಅಂದ್ರೆ ಮಾತುಗಾರಿಕೆ, ಮಾತಿನ ಕೌಶಲ್ಯ, ಸ್ಪಷ್ಟತೆ, ಮತ್ತೆ ಹೊಸ ಹೊಸ ಜನಗಳನ್ನ ನಾವು ಭೇಟಿಯಾದಾಗ ಯಾವ ರೀತಿ ಮಾತಾಡ್ಬೇಕು, ಮತ್ತೆ ಸ್ಟೇಜ್ ಫಿಯರ್ ನ ಯಾವ ರೀತಿ ಹೋಗ್ಲಾಡಿಸ್ಕೋಬೇಕು, ಮತ್ತೆ ಹೊಸಬ್ರು ನಮ್ಗೆ ಪರಿಚಯ ಆದಾಗ ಅವ್ರು ಯಾವ ರೀತಿ ಪರಿಚಯ ಮಾಡ್ಕೋಬಹುದು, ಮತ್ತೆ ಹೊಸ ಹೊಸ ಪ್ರೋಗ್ರಾಮ್ ಅಂದ್ರೆ ಆಕಾಶವಾಣಿಲೇ ಆಗ್ಬೋದು ಅಥವಾ ದೂರದರ್ಶನದಲ್ಲೇ ಆಗ್ಬೋದು, ಈ ನಾವು VIPಗಳನ್ನ ನಾವು ಅವ್ರ ಕಂಡಾಗ ಯಾವ ರೀತಿ ಮಾತಾಡಿಸ್ಬೇಕು, ಮತ್ತೆ ನಮ್ಮ ಹಿರಿಯರಿಗೆ ಯಾವ ರೀತಿ ಗೌರವಿಸ್ಬೇಕು, ಮತ್ತೆ ನಮ್ಮ ಹಬ್ಬಗಳು, ನಮ್ಮ ಸಂಸ್ಕೃತಿ, ಈ ಇದ್ರ ಎಲ್ಲ ವಿಷಯಗಳು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿಯಿಂದ ಅವರಿಂದ ಕಲಿತೆ ಅಂತ ಹೇಳ್ಬೋದು. ಮತ್ತೆ ಅವರು ನಿರೂಪಣೆ ಮಾಡಿದ ಒಂದು ಪ್ರೋಗ್ರಾಮ್ಗೆ ನಾನು ರಾಮನಗರಕ್ಕೆ ಹೋಗಿದ್ದೆ. ಅಲ್ಲಿ ಅವರು ಅಂದ್ರೆ ಅವ್ರಿಗೆ ಸ್ಥಳಾಭಾವ ಇದ್ರು, ಮತ್ತೆ ಅಲ್ಲಿ ಟೈಮ್ ಸಮಯ ಇರಲಿಲ್ಲ, ಸಮಯ ಕಡಿಮೆ ಸಮಯದಲ್ಲಿ ಅವ್ರು ಯಾವ ರೀತಿ ಒಂದು ನಿರೂಪಣೆ ಮಾಡ್ತಿದ್ರು ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಕಡಿಮೆ ಸಮಯದಲ್ಲಿ ಅವರು ಹೆಚ್ಚಿನ ನಿರೂಪಣೆ ಮಾಡಿದ್ರು ನಾನು ಕಣ್ಣಾಗ ಕಂಡಿದ್ದೆ. ಧನ್ಯವಾದಗಳು ಸರ್. ಓಕೆ, ಈಗ ನಿಮ್ಮನ್ನ ಬಿಟ್ರೆ ಈಗ ವಿನುತಾ ಅವರು ಸೇರಿ ಸುಮಾರು 1 ತಿಂಗಳಾಗಿದೆ. ಓಕೆ ವಿನುತಾ, ಶೇರ್ ಯುವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸರ್, ನಾನು ಇದ್ದಾಗ ಸರ್ ಪ್ರೈವೇಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿದ್ದೆ ಸರ್. ಭಾಷಣ ಅಂತ ಕೊಟ್ಟಾಗ ಏನ್ ಮಾಡ್ತಿದ್ದ ಅಂತ ಹೇಳಂದ್ರೆ, ನಾನ್ ಮಾಡ್ಲೇಬೇಕು ಅನ್ನೋದು ಒಂದು ಇಷ್ಟ. ಆದ್ರಿಂದ ಒಂದು ಹಾಡಲ್ಲಿ ಬರ್ಕೊಂಡು ಬಹಳ ಭಯ ಆಗ್ತಾ ಇತ್ತು. ಅಂತ ಭಯದಲ್ಲಿ ಇದ್ದಿದ್ದು ಅದು ಕೊನೆವರೆಗೂ ಹೇಗೆ ಕಂಟಿನ್ಯೂ ಆಯ್ತು ಅಂತಂದ್ರೆ, ಟೀಚರ್ಸ್ ಅದು ಸಿಕ್ಕು ಆದ್ಮೇಲೂ ಕೂಡ ಅದೇ ಕಂಟಿನ್ಯೂ ಆಗುತ್ತೆ. ನಿರೂಪಣೆ ಬಂದ ಅಂತ ಒಂಥರ ಶಿವರಿಂಗ್ ಆಗೋದಿತ್ತು, ನರ್ವಸ್ನೆಸ್ ಸಾಕಷ್ಟು ಇತ್ತು. ಅವಾಗ ಬೇರೆ ಅವ್ರಿಗೆ ಅವಕಾಶ ಕೊಟ್ಬಿಡ್ತಿತ್ತು. ಆ ರೀತಿ ಅವಕಾಶ ಕೊಟ್ಟಿದ್ರಿಂದ ಅವ್ರಿಗೂ ಉಪಯೋಗ ಆಯ್ತು ಹೊರತು ನನಗೇನು ಉಪಯೋಗ ಆಗ್ಲಿಲ್ಲ. ಹಾಗೆ ಜಯಂತಿಸ್ ಅದು ಇದು ಬರ್ತಾ ಇದೆ ಅಂತಂದ್ರೆ ನಾವು ಮಾತಾಡ್ದಂಗ ಇರ್ಲಿಕ್ಕೆ ಆಗಲ್ಲ, ಏನಾದ್ರು ಸ್ವಲ್ಪ ಮಾತೆ ಆಡ್ಬೇಕಾಗುತ್ತೆ. ಇದು ಟೀಚಿಂಗ್ ಬೇರೆ ಆಗುತ್ತೆ, ಆದ್ರೆ ನಿರೂಪಣೆ ಕೌಶಲ್ಯಗಳನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಬೇರೆ ಆಗುತ್ತೆ ಸರ್. ಹಾಗಿದ್ದಾಗ ನಾವು ಕಲಿಲೇಬೇಕಾಗುತ್ತೆ. ಕಲಿಲಿಕ್ಕಾಗೆ ಅಂತೇಳಿ ನಾನು ಈ ಒಂದು ಆನ್ಲೈನ್ ಕೋರ್ಸಿಗೆ ನಾನು ಈ ರೀತಿ ಹುಡುಕ್ತಾ ಇದ್ದಾಗ ಯಾವ್ದು ಕೂಡ ಸಿಕ್ಕಿರ್ಲಿಲ್ಲ. ಒಟ್ಟು 15 ವರ್ಷನು ಕೂಡ ಹುಡುಕಿದೀನಿ ಸರ್ ನಾನು. ಆದ್ರೆ ನನಗೆ ಈಗ ಅವಕಾಶ ಸಿಕ್ಕಿದೆ. ನನಗೆ ಆನ್ಲೈನ್ ಅಲ್ಲಿ ಹುಡುಕ್ಬೇಕಾದ್ರೆ ಸರ್ ಯೂಟ್ಯೂಬ್ ಅಲ್ಲಿ ನಿಮ್ದು ನಾಗತಿಹಳ್ಳಿ ಜಯಪ್ರಕಾಶ್ ಅಂತ ನೋಡಿದಾಗ ನನಗೆ ಏನೋ ಒಂಥರ ಸಕ್ಕರೆ ತಿಂದಂಗ ಆಯ್ತು ಸರ್. ಎಲ್ಲೂ ಕೂಡ ಇಲ್ಲ, ಇದು ನನಗೆ ಅವಕಾಶ ಒಳ್ಳೆ ಸಿಕ್ಕಿದೆ ಅಂತೇಳಿ ಪಟ್ ಅಂತೇಳಿ ಏನ್ ಅಮೌಂಟ್ ಇದೆ ಅದನ್ನ ಪೇ ಮಾಡಿ ಜಾಯಿನ್ ಆದೆ ಸರ್. ಜಾಯಿನ್ ಆದ್ಮೇಲೆ ಎಷ್ಟು ನಿಮ್ಮ ಒಂದು ಕಾಳಜಿ ಸರ್, ಇಂಡಿವಿಜುವಲ್ ಇಂಟ್ರೆಸ್ಟ್ ಅಂದ್ರೆ ಪದೇ ಪದೇ ಕಾಲ್ ಮಾಡಿ ಈ ರೀತಿ ಜಾಯಿನ್ ಆಗಿ ಈ ರೀತಿ ವರ್ಕ್ಶಾಪ್ಸ್ ಇದೆ ಅಂದ್ರೆ ಇಂಡಿವಿಜುವಲ್ ಕೇರ್ ತಗೋಬೇಕಾದ್ರೆ ಹೌದು ನಾನ್ ಕಲಿತೀನಿ ಅಂತಕ್ಕಂಥದ್ದು ನನಗ್ ಭರವಸೆ ಸಾಕಷ್ಟು ಬಂತು ಸರ್. ನಿಮ್ಮಂತ ವ್ಯಕ್ತಿಗಳ ಜೊತೆ ನಾನ್ ಕಲಿತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನನಗೆ ಏನೋ ಹೇಳಲಿಕ್ಕೆ ಮಾತು ಬರಲ್ಲ ಸರ್ ಅಂತ ಒಂದು ಫೀಲ್ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್. ಓಕೆ ವಿನುತಾ, ವಿನುತಾ ಅವರ ನಂತರ ಹೊಸ್ದಾಗಿ ಸೇರಿದ್ದು ನಮ್ಮ ಯಾರು ನೆಕ್ಸ್ಟ್ ಬಂದವರು, ಓಕೆ ಐ ಥಿಂಕ್ ಅವ್ರ ನಮ್ಮ ಡಾಕ್ಟರು ಡಾಕ್ಟರ್ ಶಿವಶಂಕರ್. ಡಾಕ್ಟರ್ ಶಿವಶಂಕರ್ ಹೌದು, ಇಲ್ಲಿದ್ದೀನಿ ಸರ್. ಎಸ್ ಎಸ್ ಮಾತಾಡಿ. ಹಾ ಸರ್, ನಮಸ್ತೆ ಸರ್. ಸರ್, ನಾನು ಕಳೆದ ಒಂದು 3-4 ತಿಂಗಳಿಂದ ತಮ್ಮ ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದೀನಿ ಸರ್ ನಾನು. ಎಸ್ಪೆಷಲಿ ತಾವು ಮಾತಾಡ್ತಕ್ಕಂತ ಭಾಷೆ, ಪದಗಳ ಬಳಕೆ, ಆಮೇಲೆ ಒಬ್ಬ ನಿರೂಪಕರಿಗೆ ಇರ್ಬೇಕಂತ ಕೌಶಲ್ಯ, ಒಬ್ಬ ಭಾಷಣಕಾರರು ಇರ್ಬೇಕಂತ ಕೌಶಲ್ಯವನ್ನ ತಮ್ಮಲ್ಲಿ ನೋಡಿದಾಗ, ಹಾಗೆ ತಮ್ಮ ವಿಡಿಯೋಸ್ ಫಾಲೋ ಮಾಡ್ತಾ ಇದ್ದೆ. ತಾವು ಕಳೆದ 15 ಡೇಸ್ ಬ್ಯಾಕ್ ತಾವು ಏನೋ ಭಾಷಣ ಕೌಶಲ್ಯ ಶಿಬಿರವನ್ನು ನಡೆಸ್ತಿರಂತ ಗೊತ್ತಾಯ್ತು. ಅದರ ಮುಖಾಂತರ ನಾನು ಜಾಯ್ನ್ ಆಗಿದೆ ತಮಗೆ ಕಾಲ್ ಮಾಡಿಬಿಟ್ಟು. ಭಾಷಣ ಕೌಶಲ್ಯ ಮುಗಿದಾದ ತಕ್ಷಣ ಸರ್ ನಮ್ಮ ಒಂದು 3 ಮಂತ್ಸ್ ಕೋರ್ಸ್, ಏನೋ ವ್ಯಕ್ತಿತ್ವ ವಿಕಸನ ಕೋರ್ಸ್ಗೆ ನಾನು ಜಾಯ್ನ್ ಆದೆ. ಅದರ ಮುಂದುವರಿದ ಭಾಗವಾಗಿ ವ್ಯಕ್ತಿತ್ವ ಶಿಬಿರವನ್ನು ಕೂಡ ಅಟೆಂಡ್ ಮಾಡ್ತಾ ಇದ್ದೀನಿ. ಸೊ ಒಟ್ಟಾರೆ ಹೆಸರಿದ್ದು ಅಂದ್ರೆ ಕಳೆದ ವರ್ಕ್ಶಾಪ್ ಮತ್ತೆ ಇವತ್ತಿನ ವರ್ಕ್ಶಾಪ್, ಈ ವರ್ಕ್ಶಾಪ್ ಅಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಮುಖಾಂತರ ಅಂದ್ರೆ ಬರೀ ಪ್ಯಾಸಿವ್ ಆಗಿ ಕೇಳ್ಕೊಂಡು ನೋಟ್ಸ್ ಬರ್ಕೊಳ್ಳೋದಷ್ಟೇ ಕೆಲಸ ಅಲ್ಲ ನಮ್ದು. ತದನಂತರ ತಾವು ಮಾಹಿತಿ ಕೊಟ್ಟಾದ್ಮೇಲೆ ನಾವು ಕೂಡ ಒಂದು ಇನ್ಫಾರ್ಮೇಶನ್ ನ ಪ್ರೊಸೆಸ್ ಮಾಡಿ ನಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದ್ರಿಂದ, ಆಮೇಲೆ ಎಲ್ಲಾ ಶಿಬಿರಾರ್ಥಿಗಳಿದ್ದ ಅವರ ಅನಿಸಿಕೆಗಳನ್ನ ಕೂಡ ಕೇಳೋದ್ರಿಂದ, ಮಾತಾಡ್ತಾ ಮಾತಾಡ್ತಾ ರಾಗ
ಮಾತಾಡ್ತಾ ಮಾತಾಡ್ತಾರೆ ಹಾಡ್ತಾ ಹಾಡ್ತಾ ರಾಗ ಅಂದಂಗೆ ಮತ್ತೆ ಸಮಯ ಇರೋದು ನಿಮ್ಗೆ ಖುಷಿ ಸಂಪೂರ್ಣ ಏನೋ ಒಂದು ವ್ಯಕ್ತಿತ್ವದ ಏನೋ ವಿಕಸನಕ್ಕೆ ಏನ್ ಬೇಕು ಭಾಷಣ ಕೌಶಲ್ಯ ನಿರೂಪಣೆ ಕೌಶಲ್ಯ ಲೈಫ್ ಸ್ಕಿಲ್ಸ್ ಸಮಯದ ಪರಿಪಾಲನೆ ಮತ್ತೆ ವ್ಯಾಲ್ಯೂ ಸಿಸ್ಟಮ್ ಇನ್ನು ಅನೇಕ ವಿಷಯಗಳನ್ನ ತಮ್ಮಿಂದ ಹೆಸರನ್ನು ಕಲಿಕ್ಕೆ ಬಯಸಿದೀವಿ ಕಲಿತಾನೆ ಇದೀವಿ ಸರ್ ಬೈ ಗೋಯಿಂಗ್ ತ್ರೂ ಯುವರ್ ವಿಡಿಯೋಸ್ ಇಟ್ ಹ್ಯಾಸ್ ಬಿನ್ ಅ ಜರ್ನಿ ಐ ಹೋಪ್ ಯು ವಿಲ್ ಟೇಕ್ ಟು ದ ವಂಡರ್ಫುಲ್ ಜರ್ನಿ ಅಂತ ಅನ್ಕೊಂಡಿದ್ದೀನಿ ಈಗ ವಿರೂಪಾಕ್ಷ ಹಿರೇಮಠ್ ಅವರು ಹೊಸದಾಗಿ ಜಾಯಿನ್ ಆಗಿರೋರು ಅವರ ಅನಿಸಿಕೆ ಅಂದ್ರೆ ಕೋರ್ಸ್ಗೆ ಜಾಯಿನ್ ಆಗಿರೋರು 9999 rupees or 10,000 ಅಂತ ಪೇ ಮಾಡಿರೋರು ಇದುವರೆಗೆ ಮಾತಾಡಿದ್ದಾರೆ ನಮ್ಮ ವರ್ಕ್ಶಾಪ್ ಗೆ ಬಂದಿರೋ ಇಬ್ರು ಆಮೇಲೆ ಮಾತಾಡಿಸ್ತೇನೆ ಎಸ್ ವಿರೂಪಾಕ್ಷ ಹಿರೇಮಠ್ ಸರ್ ನಾನು ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕು ಅನ್ಕೊಂಡು ತುಂಬಾ ದಿನದಿಂದ ಪ್ರಯತ್ನದಲ್ಲಿ ಇದ್ದೆ ಸರ್ ನಾನು ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಅಲ್ಲಿ ಇಲ್ಲಿ ಪ್ರಯತ್ನನೂ ಮಾಡ್ತಾ ಇದ್ದೆ ಬಟ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಸುಮಾರು ಲಿಂಕ್ ಗಳೆಲ್ಲ ಸಿಕ್ತು ಸರ್ ಆದ್ರೆ ನಾನು ಗಮನಿಸ್ತಾ ವಿಡಿಯೋ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ನೋಡ್ತಾ ಅದೊಂದು ಇದನ್ನ ಸ್ಟಡಿ ಮಾಡಿದಾಗ ಎಲ್ಲರಿಗಿಂತ ನನಗೆ ಬೆಸ್ಟ್ ಅನಿಸಿದ್ದು ತಮ್ಮದು ಸರ್ ಯಾಕಂದ್ರೆ ತಾವು ಈ ಒಂದು ಕಲೆಯ ವಿವಿಧ ಸ್ತರಗಳನ್ನ ದಾಟಿಕೊಂಡು ಬಂದಂತವ್ರು ನನಗ್ ಬೇಕಾಗಿರೋದು ಒಂದಿಷ್ಟು ಅದ್ರಲ್ಲಿ ಸಮುದ್ರನೇ ಸಿಕ್ಕ ನನಗಿನ್ನೆಂತ ಖುಷಿ ಸರ್ ಅದ್ರಲ್ಲಿ ಅದಕ್ಕೋಸ್ಕರ ನಾನೇನ್ ಮಾಡಿದೆ ಅಂತಂದ್ರೆ ನಿಮ್ಮ ಒಂದು ಭಾಷಣದ ಕಲೆ ಒಂದು ಕನ್ನಡದ ಶಬ್ದಗಳು ಅದು ಬರ್ತಾ ಇರೋದು ನೋಡಿದ್ರೆ ನನಗೆ ಯಾಕೋ ಒಂಥರ ಕಲ್ತ್ರೆ ಇಲ್ಲೇ ಕಲಿಬೇಕು ಇವ್ರ ಹತ್ರನೇ ಅಂತ ಅನ್ಕೊಂಡೆ ಸರ್ ನಾನು ಯಾಕಂದ್ರೆ ಸುಮಾರು ಜನ ಇವತ್ತು ಹೆಂಗ್ ಬಂದ್ಬಿಡ್ತಾರೆ ಅಂದ್ರೆ ಒಂದು ವಿಭಾಗದಲ್ಲಿ ಪರಿಣಿತಿಯನ್ನು ಪಡೆದಿರ್ತಾರೆ ಸರ್ ಅವ್ರು ಯಾವ್ದೋ ಒಂದು ಮೋಟಿವೇಶನಲ್ ಸ್ಪೀಕರ್ ಆಗಿರ್ತಾರೆ ಒಂದ್ ಕಡೆ ಆಂಕರ್ ಆಗಿರ್ತಾರೆ ಒಂದ್ ಕಡೆ ಪಬ್ಲಿಕ್ ಸ್ಪೀಕರ್ ಆಗಿರ್ತಾರೆ ಟಿವಿನಾಗ ಆಕ್ಟರ್ ಆಗಿರ್ತಾರೆ ಇನ್ನೋ ಒಂದಾಗಿರ್ತಾರೆ ಬಟ್ ನಿಮ್ದು ಹೆಂಗಂತಂದ್ರೆ ಇದೆಲ್ಲವನ್ನು ಒಳಗೊಂಡಂತ ಒಂದು ವ್ಯಕ್ತಿತ್ವ ನನಗ್ ಬೇಕಾಗಿರೋದಕ್ಕೆ ಸಂಬಂಧಪಟ್ಟಿರೋದನ್ನ ಬಿಟ್ಟು ಪ್ರಶ್ನೆ ಕೇಳಿದ್ರು ತಮ್ಮಲ್ಲಿ ಉತ್ತರ ಇದೆ ಅದಕ್ಕೋಸ್ಕರ ನಾನು ಇಲ್ಲಿ ಕಲಿತ್ರೆ ಕಲಿಬೇಕು ಅನ್ಕೊಂಡೆ ನಾನು ಜಾಯ್ನ್ ಆದೆ ಸರ್ ಓಕೆ ನಿರೀಕ್ಷೆ ಖಂಡಿತವಾಗಿ ಸಫಲ ಆಗ್ತದೆ ಓಕೆ ಈಗ ನಮ್ಮ ಉಮಾ ಮಹೇಶ್ ಅವರು ಈ ನಿರೂಪಣಾ ಕೌಶಲ್ಯ ಶಿಬಿರವನ್ನ ಅಟೆಂಡ್ ಮಾಡಿದ್ದಾರೆ ಮತ್ತೆ ತುಂಬಾ 2 ವರ್ಷಗಳ ಹಿಂದೆ ನಾನೊಂದು ಪರೀಕ್ಷೆಗಳಿಗೆ ಎಕ್ಸಾಮ್ ರಿಲೇಟೆಡ್ ವರ್ಕ್ಶಾಪ್ಗೂ ಕೂಡ ಅವರು ನೇರವಾಗಿ ಭಾಗವಹಿಸಿದ್ರಂತ ಆಫ್ಲೈನ್ ಪ್ರೋಗ್ರಾಮ್ ನ ನೋಡಿದ್ದಾರೆ ಆ ಪ್ರೋಗ್ರಾಮ್ನು ನೆನೆಸ್ಕೊಂಡು ಇವತ್ತಿಂದನು ಎರಡನ್ನು ಬ್ಯಾಲೆನ್ಸ್ ಮಾಡ್ಲಿ ಅಂತ ಕೇಳ್ತಾ ಇದ್ದೆ ನಾವು ಸರ್ವತ್ತು ಟೀಚಿಂಗ್ ಗೆ ಸಂಬಂಧಪಟ್ಟಂಗೆ ಲರ್ನಿಂಗ್ ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ರಿ ಇವತ್ತು ನಿರೂಪಣೆಗೆ ಸಂಬಂಧಪಟ್ಟಂತ ಒಂದು ವರ್ಕ್ಶಾಪ್ ಆನ್ಲೈನ್ ವರ್ಕ್ಶಾಪ್ ಇದಾಗಿರೋದ್ರಿಂದ ಇವತ್ತು ಹಲವಾರು ವಿಷಯಗಳು ಗೊತ್ತಾಯ್ತಿದ್ ಹೆಂಗೆ ಅಂದ್ರೆ ಹೆಣ್ಣೋಡಕ್ ಹೋದವ್ರಿಗೆ ಅವತ್ತೇ ಮದುವೆ ಮಾಡಿಸ್ದಂಗೆ ಇದೆ ಕತೆ ಇದು ಇವತ್ತಿನ ಬಂದಿದೀವಿ ಆಂಕರ್ ಮಾಡಕ್ ಬಿಟ್ಟಿದೀರ ಆಗ್ಲೇ ಅದು ರೆಕಾರ್ಡಿಂಗ್ ಆಗೋಯ್ತು ಅದು ಆ ತರ ಇನ್ನು ಜಸ್ಟ್ ಹಿಂಗ್ ನೋಡ್ಕೊಬರೋಣ ಅಂತ ಹೋದ್ರೆ ಅಲ್ಲ ಆಗ್ಲೇ ಮದ್ವೆನೆ ಆಗೋಯ್ತು ಅನ್ನೋತರ ಅದೊಂಥರ ಚೆನ್ನಾಗಿತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇದನ್ನೆಲ್ಲ ಇದೊಂಥರ ವಿಶೇಷವಾದ ಅನುಭವ ಹಲವಾರು ಅದು ವಿಷಯಗಳು ಯಾವಾಗ್ಲೂ ದೊಡ್ಡ ದೊಡ್ಡ ವಿಚಾರಗಳನ್ನ ಹೇಳ್ಕೊಡ್ಬೇಕಾಗಿರುತ್ತೆ ಸಣ್ಣ ಸಣ್ಣ ವಿಚಾರಗಳನ್ನ ದೊಡ್ಡ ದೊಡ್ಡದಾಗಿ ಹೇಳ್ಕೊಟ್ರೆ ಅದೇ ದೊಡ್ಡ ವಿಷಯ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಲ್ಲಾ ವಿಭಾಗದಲ್ಲೂ ಒಂದಿಷ್ಟು ಅಂದ್ರೆ ಸಂಪೂರ್ಣವಾಗಿ ಎಲ್ಲದನ್ನು ಹೇಳ್ಕೊಡಕ್ ಆಗಲ್ಲ ಸರ್ಟನ್ ಥಿಂಗ್ಸ್ ಕೆನಾಟ್ ಬಿ ಟಾಟ್ ದೇ ಹ್ಯಾವ್ ಟು ಬಿ ಕಾಟ್ ಅಂತ ಹೇಳ್ತಾರಲ್ಲ ಹಂಗೆ ನಿಮ್ಮಿಂದ ಕ್ಯಾಚ್ ಮಾಡ್ಕೊಬೇಕು ನಾವು ಎತ್ಕೊಬೇಕು ಎಲ್ಲದನ್ನು ನೀವೇ ಹೇಳ್ಕೊಡಕ್ ಆಗಲ್ಲ ಬಟ್ ಬೆಳಗ್ಗೆಯಿಂದನೂ ತುಂಬಾ ಒಂದು ದಿನ ಒಬ್ಬರನ್ನ ಕೂರಿಸೋದು ಅದು ಕಷ್ಟ ಇದೆ ಅದು ದೂರದಲ್ಲಿ ಇದ್ಕೊಂಡು ಕೂರಿಸೋದಂತೂ ತುಂಬಾ ಕಷ್ಟವಾದ ಕೆಲಸ ಸೊ ಎಲ್ಲರನ್ನು ಕೂರಿಸಿದೀರ ಅನ್ನೋದೇ ಮೊದಲನೇ ಸಕ್ಸಸ್ ಆಮೇಲೆ ಹಲವಾರು ವ್ಯಾಲಿಡ್ ಪಾಯಿಂಟ್ಸ್ ಸಿಕ್ಕಿದಾವೆ ಜೊತೆಗೆ ಲೈವ್ ಆಗಿ ಇದನ್ನ ರೆಕಾರ್ಡ್ ಮಾಡ್ತಾ ಇರೋದ್ರಿಂದನು ಕೂಡ ಒಂದು ವಿಶೇಷವಾದ ಅನುಭವಗಳು ಬಂದಿದ್ದಾವೆ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಸರ್ ಓಕೆ ಫೈನ್ ನಮ್ಮ ಪಾರ್ವತಿ ಮಣ್ಣೂರ್ ಅವ್ರು ಏನ್ ಹೇಳ್ತಾರೆ ಸರ್ ನನಗಿದು ಹೊಸದು ಮೈ ವಾಯ್ಸ್ ಇಸ್ ಆಡಿಬಲ್ ಅಲ್ಲ ಎಸ್ 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 ನನಗಿದು ಹೊಸದು ಸರ್ ನಾನು ಈಗ ಒಂದು ವಾರದಿಂದ ಟ್ರೈ ಮಾಡ್ತಾ ಇದ್ದೀನಿ ನನಗೂ ಸ್ಕಿಲ್ಸ್ ಡೆವಲಪ್ ಆಗ್ಬೇಕು ವೊಕ್ಯಾಬ್ಯುಲರಿ ಡೆವಲಪ್ ಆಗ್ಬೇಕು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ ಅಂದ್ರೆ ಇದೆ ಸ್ಕಿಲ್ಸ್ ನಿರೂಪಣೆ ಸ್ಕಿಲ್ಸ್ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ನಿಮ್ದೆ ಬಹಳ ಇಂಪ್ರೆಸ್ ಆಯ್ತು ನನಗೆ ಬಹಳ ಇಫೆಕ್ಟಿವ್ ಅಂತ ಅನಿಸ್ತು ಹಂಗಾಗಿ ನಾನು ಇಮಿಡಿಯೇಟ್ಲಿ ನಿನ್ನೆ ರಾತ್ರಿ ಡಿಸೈಡ್ ಮಾಡಿದೆ ಬೆಳಗ್ಗೆ ಸೆಂಡ್ ಮಾಡಿದೆ ಅಷ್ಟೇ ಮತ್ತೇನಿಲ್ಲ ಬಹಳ ಎಫೆಕ್ಟಿವ್ ಇದೆ ಇದು ವಾಸ್ಟ್ ಏರಿಯಾ ಸ್ಕಿಲ್ಸ್ ಓವರ್ ಆಲ್ ಡೆವಲಪ್ಮೆಂಟ್ ಬೇಕು ಅಂತಂದ್ರೆ ನೀವು ಇವತ್ತೇನ್ ಮಾಡಿದ್ರಿ ಇವತ್ತಿನ ಪ್ರೋಗ್ರಾಮ್ ನೋ ಇಟ್ ಈಸ್ ಅ ವಾಸ್ಟ್ ಏರಿಯಾ ಬಟ್ ಯು ಹ್ಯಾವ್ ಟ್ರೈಡ್ ಇಟ್ ಈಸ್ ಲೈಕ್ ಎ ಯುನೋ ಬಿಗ್ ಎಲಿಫೆಂಟ್ ಯು ಹ್ಯಾವ್ ಟ್ರೈಡ್ ಟು ಶೋ ಅಸ್ ಅ ಬಿಗ್ ಎಲಿಫೆಂಟ್ ಇನ್ ಅ ಸ್ಮಾಲ್ ಗ್ಲಾಸ್ ಟುಡೇಸ್ ಪ್ರೋಗ್ರಾಮ್ ಇನ್ ಟುಡೇಸ್ ಪ್ರೋಗ್ರಾಮ್ ಓಕೆ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ವಿಜುವಲೈಸೇಷನ್ ಚೆನ್ನಾಗಿತ್ತು ಮೇಡಮ್
ಗುಡ್ ಗುಡ್. ಆತ್ಮೀರೆ, ನೀವು ನಮ್ಮ ಸಂಪರ್ಕಕ್ಕೆ ಬರ್ಬೇಕಂದ್ರೆ ಜಯಪ್ರಕಾಶ್ ನಾಗತಿಹಳ್ಳಿ ಟೆಲಿಗ್ರಾಮ್ ಚಾನೆಲ್ ನ ನೀವು ಜಸ್ಟ್ ಜಾಯಿನ್ ಆಗ್ಬಿಟ್ರೆ ನಮ್ಮ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಲಭ್ಯ ಆಗ್ತಾ ಇರುತ್ತೆ. ಈಗ ನಾವು ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ಸ್ ನ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೇವೆ. ಅದಕ್ಕೆ ಜಸ್ಟ್ 999 rupees ನೀವು ಪೇ ಮಾಡಿದ್ರೆ ಆಯ್ತು. 9886081188 ಗೆ ನೀವು ಪೇ ಮಾಡಿಬಿಟ್ಟು ಮಾಹಿತಿ ಏನೇ ಡೌಟ್ಸ್ ಇದ್ರೆ 9341259267 ಗೆ ಕರೆ ಮಾಡಿ. ಹಾಗೆ ಇಲ್ಲ ನೇರವಾಗಿ ನಾವು ಒಂದು ತಿಂಗಳ ಕೋರ್ಸ್ ನಿಮ್ ಜೊತೆ ಸೇರ್ಕೊಳ್ತೇವೆ ಸರ್, ಗ್ರೂಪ್ ಮೆಂಟರಿಂಗು, ಇಂಡಿವಿಜುವಲ್ ಮೆಂಟರಿಂಗು, ಜೊತೆಗೆ ಓವರ್ಆಲ್ ಮಾರ್ಗದರ್ಶನ ಬೇಕು. ಜೊತೆಗೆ ನಾವು 8 video modules ಸುಮಾರು 150 videos ಇರುವಂತದ್ದು ಸೇರ್ತೀವಿ ಅಂದ್ರೆ ನೇರವಾಗಿ ಯು ಹ್ಯಾವ್ ಟು ಪೇ 10,000. 9886081188 ಗೆ ಪೇ ಮಾಡಿ ಫೋನ್ ಪೇ ಮೂಲಕ. ನಂತರ 9341259267 ಗೆ ನೀವು ಮಾಹಿತಿಯನ್ನು ನೀಡಿದ್ರೆ ಸಾಕು. ಹಾಗೆ ಮಾತನಾಡುವ ಕಲೆಯ ಬಗ್ಗೆ ನುಡಿಗನ್ನಡಿ ಎನ್ನುವ ಪುಸ್ತಕ ಬೇಕಾಗಿದ್ರು 9341259267 ಗೆ ನೀವು ಕರೆ ಮಾಡಿ ಎಲ್ಲ ಮಾಹಿತಿ ಲಭ್ಯ ಆಗ್ತದೆ ಅಂತ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಮಿಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ಹಾಗೆ ನೋಟಿಫಿಕೇಶನ್ ಬೆಲ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಯಾಕೆಂದ್ರೆ ಆಗಾಗ ಲೈವ್ ಬರ್ತಾನೆ, ನಿಮ್ಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಲೈವ್ಗೆ ಬಂದು ನೀವು ಕ್ವಶನ್ಸ್ ಅಲ್ಲೇ ಕೇಳ್ಬಹುದು. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ.